वास्तव न्यूज में स्वागत है आपका। मैं हूं सरदार। आज पत्रकारों के सामने अब्बा साहेब पट्टन शेट्टी माजी मंत्री ने बसनगौड़ा पाटिल के विरोध आज पत्रकारों के सामने कहा कि हमें ना छेड़े, अगर छेड़ेंगे तो आते दिनों में हम आपके इलेक्शन में दिखाएंगे। ये कैसी बात है, एक पक्ष में रहकर एक दूसरे पक्ष को मिलजुल कर पक्ष का झंडा ऊंचा करना चाहिए। ये दोनों अब्बा साहेब पट्टन शेट्टी और यतनाल ये छोड़कर एक दूसरे को सांप और मुंगली की तरह लड़ते ही रहते हैं। अब तो कहीं वर्षों से तो विजयपुर शहर में कामगार तो नहीं हुआ था, अब तो कामगार तो हो चुका है। ये मैं नहीं, विजयपुर के शहर के लोग कहते ही रहते हैं। अब तो एक पक्ष में रहकर एक पक्ष को गिराने की बात अब्बा साहेब पट्टन शेट्टी तो चैलेंज कर रहे हैं। पक्ष में रहकर पक्ष का विरोध करना, उसको पक्ष द्रोही कहते हैं। चाहे वो कोई भी पक्ष हो, चाहे बीजेपी हो या कांग्रेस हो या जेडीएस हो या पक्षातर हो, जिस पक्ष में हम रहते हैं, जिस पक्ष का खाते हैं, जिस पक्ष से हमारी शान और शौकत ऊंच और ऊपर हो जाती है, तो वो पक्ष का हम आभारी रहना चाहिए। ये छोड़कर ये दोनों पक्ष में रहते हैं एक ही पक्ष में, मगर लड़ते हैं ऐसे कि कांग्रेस और बीजेपी की तरह लड़ते हैं। अब तो लोग इन पर हंस रहे हैं। अब तो ये तो चैलेंज तो कर चुके अब्बा साहेब पट्टन शेट्टी, आते हुए दिनों में तुम्हारे को गिराएंगे। ये तो पक्ष द्रोही का तो बात हो गई, आते हुए देखेंगे दिनों में कि जनता का ही फैसला है किसको चुनाव में जीत के लाना है और किसको ना लाना है। अब तो जनता बहुत ही समझदार हो चुकी है, ताकि किसी की बातों में अब आने वाली नहीं, किसी की जात और मजहब के बीच लड़ने वाली नहीं। अपनी सोच विचार तो बहुत विजयपुर शहर में तो समझ तो आ चुके हैं। आते हुए दिनों में देखेंगे इनके दोनों के चैलेंज में कौन जीतेगा और कौन हारेगा। हमारे ही वास्तव चैनल में आपको जरूर बताएंगे। देखेंगे एक रिपोर्ट में। ಶಾಸಕರು ಯಾವುದೋ ಒಂದು ಉದ್ಘಾಟನೆ ಕಾರ್ಯಕ್ರಮದ ಸ್ಪೀಚ್ ಮಾಡಿದ್ರು ಏನೋ ಅಂದಾರತನೋ, ನಾನು ಆಮೇಲೆ ರೆಕಾರ್ಡಿಂಗ್ ತರ್ಸು ನೋಡಿದೆ ಅಲ್ಲಿ. ನಾನು ಬಹಳ ಇದ್ರದೀನಿ, ಇದಕ್ಕೆ ಯಾರೂ ಅಭಿವೃದ್ಧಿ ಮಾಡಿಲ್ಲ ಬಿಜಾಪುರದಾಗ. ನಾನು ಅಷ್ಟು ಕೊಡ್ತಂದೀನಿ, ಇಷ್ಟು ಕೊಡ್ತಂದೀನಿ, ಹಿಂದಿನವ್ರು ಬಹಳಷ್ಟು ಪರ್ಸೆಂಟೇಜ್ ಇಲ್ಲದ ಅಂತ ಹೇಳಿ ಆಮೇಲೆ ನಾನು ರೆಕಾರ್ಡಿಂಗ್ ಅದ, ಅದಕ್ಕೆ ಆಮೇಲೆ ನಿಮ್ಗೆ ಯಾರಕ್ಕೆ ಕಳ್ಸಿ ನಾನು ನೋಡಿದೆ. ನಾನು ರೊಕ್ಕ ತಿನ್ನೋದು ಕೇಳ್ತೀನಿ, ನಾನು ರೊಕ್ಕ ತಿಂದಿನ ಅಂತ ಎಂದೂ ಅವ್ರಿಗೆ ಹೇಳಿಲ್ಲ. ಆದ್ರೆ ಅವ್ರು ಹೇಳ್ಕೊಳಕತ್ತ ನಾನು ರೊಕ್ಕ ತಿಂದಿನ ಕೇಳತ್ತಾರ ಯಾರಂದ್ರೆ ಅವ್ರು ಹೇಳಿ ಮುಗೊಂಡು ನಾನು ಹೇಳ್ಕೊಳಕತ್ತಾರ. ಅದು ಒಂದು ಎರಡನೇದು, ನಾವೇನು ಮಾಡಿಲ್ಲ. 20 ಕೋಟಿ ರೋಡ್ ಮಾಡೀನಿ, 30 ಕೋಟಿ ರೋಡ್ ಮಾಡೀನಿ, 15 ಕೋಟಿ ಮಾಡೀನಿ, CC ರೋಡ್ ಮಾಡೀನಿ, ಅಭಿವೃದ್ಧಿ ಕೆಲಸ ಮಾಡಿ ಜನಪ್ರತಿನಿಧಿಗಳ ಕರ್ತವ್ಯ ಇದೆ. ನಮ್ದು ಕರ್ತವ್ಯ, ಇದ್ದವ್ರದ್ದು ಕರ್ತವ್ಯ, ಎಲ್ಲರದ್ದು ಒಂದು ಕರ್ತವ್ಯ ಇದೆ. ಎಚ್ಚರಿಸುವಂಥ ಕೆಲಸ ಸಾರ್ವಜನಿಕರದು ಪತ್ರಕರ್ತರದು ಕೆಲಸ ಆಗಿಲ್ಲ ಅಂದ್ರೆ, ಅಥವಾ ನಾವು ಮೈ ಮರತ್ರ ಆ ಜವಾಬ್ದಾರಿ ಪತ್ರಕರ್ತರದ್ದಿರ್ತದೆ, ಸಮಾಜ ಕಾರ್ಯಕರ್ತರು ಇರ್ತದೆ, ಹೋರಾಟಗಾರರು ಇರ್ತದೆ, ಅಪೋಸಿಷನ್ ಪಾರ್ಟಿ ಅವ್ರದ್ದು ಇರ್ತದೆ, ಅಥವಾ ಯಾರೋ ಸಾರ್ವಜನಿಕರು ಕೂಡ ಅದನ್ನಲ್ಲಿಗೆ ನಾವು ಎತ್ತರ ಮಾಡುವಂಥದ್ದು ಏನು ಕೆಲಸ ಆಗಿರುವಂಥದ್ದು ಅವ್ರದ್ದು ಇರ್ತದೆ. ಅವ್ರದ್ದು ಮಾಡುವಂಥದ್ದು ಅದು ಸಾಮಾನ್ಯವಾಗಿ ನಡೀತಾ ಇರ್ತದೆ. ನಾನು ಅದನ್ನು ನಾನೇ ಮಾಡಿ, ಯಾರೂ ಮಾಡಿಲ್ಲ ಅಂದ್ರೆ. ಇನ್ನೊಂದು ಏನೋ ಹೇಳೋದು, ಇಬ್ರಾಹಿಂ ರೋಜಾಬೇಲಿ ಒಬ್ಬ ಮನೆ ಇಟ್ಕೊಂಡು ಕೂತಾನ, ಅಂದ್ರೆ ಇಂಡೈರೆಕ್ಟ್ ನನ್ನ ಮ್ಯಾಗೆ. ಅವ್ರ ಮನೆ ಮುಂದೆ ನಾವು ರೋಡ್ ಮಾಡಿಸಿದ್ವಿ, ಅವ್ರ ಮನೆ ಮುಂದೆ ನಮ್ಮ ಮನೆ ಮುಂದೆ ರೋಡ್ ಇದ್ದಿದ್ದಿಲ್ಲ ಸರ್, ನಮ್ಮ ಮನೆ ಮುಂದೆ ರೋಡ್ ಆಲ್ರೆಡಿ ಇತ್ತು. ಟೂರಿಸಂ ಇಲಾಖೆ ಅದು ಇಬ್ರಾಹಿಂ ರೋಜಾಬೇಲಿ ಸ್ಮಾರಕ ಇರೋದ್ರಿಂದ ಟೂರಿಸಂ ಇಲಾಖೆ ತಾನೇ ಅಟೋಮೆಟಿಕ್ ಆಗಿ ಸ್ಯಾಂಕ್ಷನ್ ಬಂದಿತ್ತು. ಮಾಡಿದ್ದಾರೆ, ಇದೇನು ದೊಡ್ಡ ಪ್ರಯತ್ನ ಅಲ್ಲ, ಸಾಮಾನ್ಯವಾಗಿ ನಡೆಯುವಂಥದ್ದು. ಏನು ಸಾಕ್ಷಿ ಅದಾವ, ನಾನು ಅಕ್ರಮ ಆಸ್ತಿ ಮಾಡೀನಿ ಅಂತೇಳಿ ತೋರಿಸ್ಕೊಡ್ರಿ ನಮ್ಗೆ ಸರ್. ನಿಮ್ಗೆ ಸವಾಲ ತೋರಿಸಿ, ನಾನು ಎಲ್ಲಿ ಅಕ್ರಮ ಆಸ್ತಿ ಮಾಡೀನಿ, ಯಾವ ಗುಂಡಾಗಳ ಹೆಸರು ಆಸ್ತಿ ಮಾಡೀನಿ, ಯಾರು ಅನ್ನೋದು. ಎಲ್ಲಿ ರೊಕ್ಕನೂ ತಿನ್ನಕ್ಕೆ ಹೋಗಿಲ್ಲ, ಪರ್ಸೆಂಟೇಜ್ ತಿನ್ನಕ್ಕೆ ಹೋಗಿಲ್ಲ, ಅದು ಮಾಡಕ್ಕೆ ಹೋಗಿಲ್ಲ. ಅದು ಕಾಂಟ್ರಾಕ್ಟ್ ಒಳಗೆ ಗೊತ್ತದ, ಪಾಪ ಅವ್ರು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಕಾಂಟ್ರಾಕ್ಟ್ ಒಳಗೆ. ಈಗ ಏನು ನಡೆದಲ್ಲ ಅವಾಗ ಏನು ನಡೆದ ಅನ್ನೋದು ಈಗ ಮಾಡಿ. ಸ್ವಲ್ಪ ದಿವಸ ಇಲೆಕ್ಷನ್ ಬಂತು, ಇಲೆಕ್ಷನ್ದಾಗ ನಾನು ಅದೇನು ಹೇಳಬೇಕು ಹೇಳ್ತೀನಿ. ನೀವೇನಿದ್ರೆ ನಾವು ನೋಡಿವ್ ನಮ್ಗೆ ಗೊತ್ತು, 90-92 ಬಿ ಜೆ ಪಿ ಬಂದಾಗ ನಿಮ್ಗೇನೋ ನೀವು ಸೆಟ್ ಹಾಕೊಳಕ್ಕೆ ಬರ್ತಿದ್ರ, ನನಗೆ ಸಿದ್ಧ ಅದೇ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ನೀನು ಅಂತ ಇದ್ರಾಗ ನೋಡಿದೆ. ಒಂದು ಯಾವುದೋ ವಹಿನಿಗಳು ಬಂದಿತ್ತು, ಇರಾಣಿ ಅವರು ಬಿ ಜೆ ಪಿ ತಂದರು. ಇವರಿಗೆ ಇರಾಣಿ ಬಿ ಜೆ ಪಿ ತಂದವರು ಶ್ರೀಕಾಂತ್ ಕುಲಕರ್ಣಿ ಅವರು, ಆ ಜಿಲ್ಲೆಗೆ ಸಂಬಂಧಪಟ್ಟವರು. ಅವರು ಅವ್ರ ಕ್ಷೇತ್ರದವ್ರು ಬೆಳಿಗ್ಗೆ ಅವರು ಮುದ್ದೋಳಿದವ್ರು ಫ್ಯಾಕ್ಟ್ರಿ ಇದ್ದವ್ರು, ಒಳ್ಳೆ ಕಾರ್ಯಕರ್ತರು ಅದರ, ನಾಲ್ಕು ದೂಡಿದ್ದವರು, ಹೆಸರಿದ್ದವರು, ಒಳ್ಳೆ ಮನೆ ತಂದು ಬಿ ಜೆ ಪಿ ಅನುಕೂಲ ಆಗ್ತದೆ. ಶ್ರೀಕಾಂತ್ ಕುಲಕರ್ಣಿ ಅವರು ಬಿ ಜೆ ಪಿ ತಂದು ನನ್ನ ಪಕ್ಕ ಹೋದ್ರು. ನಿಮ್ಮದೇ ಯಾವುದೇ ಸಹಾಯ, ನಿಮ್ಮ ಪರಿಚಯ ನೀವಿದ್ದು ನಿರಾಣಿ ಅವರು ಅವಾಗ
ಇವ್ರಿಗೆ ಗಿರಣಿಯವ್ರ ಪರಿಚಯ ಇದ್ದಿದ್ದಿಲ್ಲ. ಅವ್ರು 99ಗೆ ಟಿಕೆಟ್ ಕೇಳಿದ್ರು, ಸಿಕ್ಕಂತ ಕುಳ್ಕೊಂಡ್ರೆ ಕೊಟ್ಟರು, ಕೊಡಲಿಲ್ಲ. ಅವ್ರು ಬಂದು ರಾಜ್ಯ ಯುವ ಮೋರ್ಚೆ ಬಿಜೆಪಿ ಗಿರಣಿಯವರು, ನಾನು ಜಿಲ್ಲಾ ಯುವ ಮೋರ್ಚೆ ಅಧ್ಯಕ್ಷ ಇದ್ದೀನಿ ಬಿಜಾಪುರ. ಅವಾಗ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಇವ ಒಂದು ಘಟಕದ ರಾಜ್ಯದ ಪದಾಧಿಕಾರಿಯಾಗಿ ನಿರಾಣ ಕೆಲಸ ಮಾಡಿತು. ಭಾಷೆ ಅನ್ನೋ ಪೇಪರ್ ಹೇಳ್ಕೊಳ್ಳಿ, ಅವಾಗ ಎಲ್ಲೊಂದು ಕಡೆ ಭಾಷೆ ಮಾಡಿದ್ರು ಅನಂತಕುಮಾರ್ ಮಾಡ್ಯಾರ ಅಧ್ಯಕ್ಷ. ಈಗ ದೊಡ್ಡ ಕಂದಾಪುಟ್ಟಿ ಭಯಂಕರ ದೊಡ್ಡ ಸಾಧನೆ ಮಾಡಿ ಬಿಜಾಪುರ ಕೂತು ಹುಡುಕಾಡಿ ವಾಜಪೇಯಿ ಅವ್ರು ಕರೆದ್ರೆ ಅವ್ರಿಗೆ ಏನೋ ಇರಲಿ, ಉತ್ತರ ಕರ್ನಾಟಕದಾಗ ಲಿಂಗಾಯತ್ ಕಮಿಟಿಗೆ ಹೆಂಗಿರ್ಲಿ ಅಂತೇಳಿ ಅನಂತಕುಮಾರ್ ಅವ್ರು ಬೆಳೆಸ್ಬೇಕಂತ ಒಯ್ದು ಇವ್ರಿಗೆ ಕರ್ಕೊಂಡು ಹೋಗಿ ಮಂತ್ರಿ ಮಾಡಿದಾರ. ಅವ್ರನ್ನೇ ಬಿಟ್ಕಿಸಿದೀವಿ, ನಾನು ಡೈರೆಕ್ಟ್ ವಾಜಪೇಯಿ ಅವರು ಮಾಡ್ಯಾರ. ವಾಜಪೇಯಿ ಸರ್ಕಾರದ ವರ್ತನೆ ಏನಿತ್ತು ಅನ್ನೋದು ಕೆಲವೊಂದು ಒಂದು ಘಟನೆ ಈ ಬೇಡ, ಅದಕ್ಕೆ ಅದು ಕೇಳಿದ್ರೆ ಭಾಳ ಮತ್ತೆ ಸಾಕ್ಷಿ ಪುರಾವೆ ಮತ್ತು ಕೇಸ್ ಮಾಡೋದು ಹಿಂದಕ್ಕೆ ಕಟಗು ಅನ್ನೋದ್ರ ಮಾತಾಡಿದ್ದ. ಇವ್ರೇನೋ ನಾ ಮಾತಾಡಿದ್ರು, ಅವ್ರು ಮಾತಾಡಿದ್ರು, ಅವಳಗ ಇವ್ರು ಯಾರು ಒಂದು ಕೇಸ್ ಮಾಡಿದ್ರು, ಹಂಗಪ್ಪಾಯ್ತು ಅವನು ಕಟ್ಟೋದು ಕಾಂಗ್ರೆಸ್ ಹೋಗ್ಬಿಟ್ಟು ಈಗ ಅಲ್ಲೇ ಮುಗಿತು ಶಾಂತ. ಅವಾಗೇನೋ ರೊಕ್ಕ ಕೇಳ್ಯಾರ, ಅದನ್ನು ಸೇವ್ ಮಾಡಕ್ಕೆ ಏನು ಮಾಡಕ್ಕೆ ಒಂದು ಆರೋಪ ಮಾಡಿದ್ದ. ಅವರು ರೆಗ್ಯುಲರ್ ಆರೋಪಗಳು ಇರ್ತಾವ, ಆದ್ರೆ ನೀವು ಅನಾವಶ್ಯಕವಾಗಿ ನಮ್ಮನ್ನು ಕೆಣಕಾಕ್ ಹೋಗ್ಬಿಟ್ಟು ನಾನು ಸುಮ್ಮನಿದ್ದೆ ಒಂದೈದು ಮತ್ತು ನಿನ್ನೆ ನೀವು ಹೊಳ್ಳಿ ನಮ್ಮನ್ನು ಕೆಣಕಾಕ್ ನೋಡಾತ್ರಿ. ಅದಕ್ಕೆ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ನೀವು ಮುಖ್ಯ ವಾಹಿನಿಗೆ ಬರ್ರಿ, ಬಂದು ಮಾತಾಡ್ರಿ. ಎಲ್ಲೇನು ಸಂಧ್ಯಾ ಬಾಯ್ ಮಾತಾಡಿದೆ, ಮಾಸನಗಲ್ಲ ಕುಂಭರವಣಿ ಸಂಜೆ ಸಂಧ್ಯಾ ಮಾತಾಡಿದ ಪಾಪ ಜಡ್ಡಿಗೆ ಗೊತ್ತಾಗಲ್ಲ. ಸುಮ್ಮನೆ ನೋಡ ಇನ್ನೊಂದು ಚಪ್ಪಾಳೆ ಹೊಡೆದಾರ, ನೀವು ನಂಬ್ಯಾರು ತಿಳ್ಕೊಳಕ್ ಹೋಗೋಣ. ಅದು ನೀವು ಎಲ್ಲ ಮಾತಾಡಿ ಎಲ್ಲ ಬೋಗಸ್, ನಿಮ್ಮ ಹಿಂದುತ್ವ ಬೋಗಸ್, ನಿಮ್ಮದು ಸಾಚ್ಯ ಇದ್ದದ್ದು ಬೋಗಸ್ ಅದ. ನೀವು ಎಲ್ಲ ನಾನು ದೊಡ್ಡ ಲೀಡರ್ ಅದೀನಿ, ಜಗದೀಶ್ ಶೆಟ್ಟರ್ಕಿಂತ ನಾ ಸೀನಿಯರ್ ಅದೀನಿ, ಯಡಿಯೂರಪ್ಪನಕಿಂತ ನಾ ಸೀನಿಯರ್ ಅದೀನಿ. ಹಂಗಂದ್ರೆ ಏನದ್ರ ಅರ್ಥ? ಹಂಗೆ ನೋಡಿದ್ರೆ ನೀವು ಮೋದಿಯವ್ರಿಗಿಂತ ಸೀನಿಯರ್ ಇವ್ರೆ, ಯಾಕಂದ್ರೆ ಅವ್ರಿಗಿಂತ ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಆಗಿರು. ಯಾಕೆ ಸೀನಿಯರ್ ಅಂತಂದ್ರೆ ಯಡಿಯೂರಪ್ಪಿಂತ ಮತ್ತೆ ಸೀನಿಯರ್ ಸೆಂಟ್ರಲ್ ಮಿನಿಸ್ಟರ್ ಆಗಿರುತ್ತೆ. ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದು ಗೊತ್ತಿಲ್ಲ ಅನ್ನಂಗೆ ತಿಳಿದ್ರಿ. ಸೆಂಟ್ರಲ್ ಮಿನಿಸ್ಟರ್ ಆದವ್ರು ಸೀನಿಯರ್ ಇರ್ತಾರೆ. ತಿರುಗಿದ ಮತ್ತೆ ಬಾಬಾಗೌಡರು ಮಿನಿಸ್ಟರ್ ಆಗಿದ್ದು ಸೆಂಟ್ರಲ್ದಾಗ, ಧನಂಜಯ ಕುಮಾರ್ ಆಗಿದ್ರು, ವೆಂಕಯ್ಯ ನಾಯ್ಡು ಅವರು ಆಗಿದ್ರು ಕರ್ನಾಟಕದಿಂದ ಪ್ರತಿನಿಧಿಯಾಗಿ ರಾಜ್ಯಸಭೆ ಮೆಂಬರ್ ಇದ್ದವರು, ಅವರು ಎಲ್ಲರಿಗಿಂತ ಸೀನಿಯರ್ ಎಲ್ಲರೂ ಹೇಳ್ಕೊಂಡ್ರೆ ಅದು ತೆರಿ ಸರಿ ಇಲ್ಲದವ್ರು ಮಾತಾಡ್ತಾರೆ, ಇಲ್ಲಿ ಸರಿ ಇಲ್ಲದವ್ರು ಮಾತಾಡ್ತಾರೆ, ಹಂಗೆ ಮಾತಾಡಕತ್ತಾನೆ. ನೀವೇನಾದ್ರು ಯಾರು ಪ್ರಶ್ನೆ ಕೇಳ್ರಿ, ನಾನಂತೂ ಹೇಳೋದು ಏ ಹಾದ್ಯಾಗ ಹೋಗ್ರಿ, ಈ ಬೀದಿ ನಾಯಿಗಳು ಉತ್ತರ ಕೊಡೋಂಗಿಲ್ಲ, ಇಲೆಕ್ಷನ್ ಬಣ್ಣ ಗೊತ್ತದ ಬೇಕಾದ್ರ ನಾಯಿ ಅದರ ನೋಡಿದ್ರಿ, ಯಾವಾಗ ತೋರಿಸ್ಕೊಡ್ತೀನಿ ಮನೆ ನಾನು ಹೇಳಿ ತೆರೆಗಿಟ್ಕೊಂಡು ಕೂತೀನಿ. ಬೀದಿ ನಾಯಿಗಳಿಗೆ ಉತ್ತರ ಕೊಡೋಕ್ಕಾಗಿಲ್ಲ, ನಾವೇನು ಸಣ್ಣ ಹುಡುಗರಲ್ಲ, ನಾನು ರಾಜ್ಯದ ಮಂತ್ರಿಯೇ ಕೆಲಸ ಮಾಡೀನಿ, 2 ಸಲ ಎಮ್ ಎಲ್ ಎಗೆ 4 ಸಲ ಇಲೆಕ್ಷನ್ ನಿಂತೀನಿ. ಭಾರತೀಯ ಜನತಾ ಪಕ್ಷ ನಿಮ್ಮ ಜೋಡಿ ಕೂಡಿ ಕಟ್ಟಿ, ನಿಮಗೇನು ಅನ್ಕೆ ಸೀನಿಯರ್ ಅಲ್ಲ, 91ಗೆ ನಾವು ನಿಮ್ಮ ಕೂಡ ರಾಜಕಾರಣ ಪ್ರಾರಂಭ ಮಾಡಿ ಭಾರತೀಯ ಜನತಾ ಪಕ್ಷ. ಅದಕ್ಕೆ ನೀವೇನ್ರಿ ಜಿಗಿನ್ ಅವರಿಗೆ ಜೀವಂತ ಇಲ್ಲ ತಿಳಿದು, ನನ್ಗೆ ಯಾರು ಏನು ಕೇಳ, ನಾನು ಅದೇ ಹೋಗೋರಿ ನಾವು ಉತ್ತರ ಕೊಡೋದು ನಾಯಿಗಳು, ನಿಮ್ಮ ಸಭ್ಯತೆನೂ ಅಲ್ಲ, ನಿಮ್ಮ ಒಂದು ರಾಜಕೀಯ ನಿಮ್ದೇನು ಈ ವರ್ಷ ನಾವು ಸೀನಿಯರ್ ಏನು ತಿಳ್ಕೊತ ಅಡ್ಡಾಡ್ತೀರ, ನಿಮ್ಮ ಬಾಯಿಗೆ ಅಂತ ಉತ್ತರನೂ ಬರಬಾರ್ದು. ಯಾವನು ಕೊಟ್ಟಿಲ್ಲ ಈ ರಾಜ್ಯದಾಗ, ನೀವು ದಿನ ಒಬ್ರು ಮನೆಗೆ ಹೋಗಿ ಚಟಾಕ್ ಮಾಡಿದ್ವಿ, ಜಾರ್ಕೊಳ್ಳಿ ಮನೆಗೆ ಗೊತ್ತಿರಿ, ಒಂದು ದಿವ್ಸ ಕತ್ತಿ ಕಡೆ ಗೊತ್ತಿರಿ, ಏನೋ ಅದನ್ನು ನಡೆದ್ಬಿಟ್ಟ ಹೊಸ ಡ್ರಾಮಾ ನಡೆದದ. ಅದಕ್ಕೆ ನಿಮ್ಮದು ಎಲ್ಲಿ ನಿಮಗೆ ದೃಢ ಇಲ್ಲ, ಕುಂಕೊಳ್ಳಿ ಗಟ್ಟಿಲ್ಲ, ಎಲ್ಲಿ ಬೇಕಾದ್ರೆ ಹೊಳೆಯಾಡ್ತು. ಆಮೇಲೆ ನೀವು ಗುಣಾ ಕಾರಣ ಆ ನಿರಾಣಿಯವ್ರಿಗೆ ಯಾವುದೋ ಒಂದು ನಿಮ್ದು ಸಮಾಜ ಜರುಗೋದು, ಇಲ್ಲ ಸ್ವಾಮಿಗಳು ಸ್ವಾಮಿಗಳು ಏನೋ ನಡೆದೋದ ನಡೀಲಿ, ಅದನ್ನ ನಿರಾಣಿಯವ್ರು ಹೋಲಿಸಿ ಅವ್ರ ಹೆಸರು ಮಾಡಕ್ಕೂ. ಯಾಕಂದ್ರೆ ನಿರಾಣಿಯವ್ರು ಎಲ್ಲಾರು ನಾಳೆ ಕಸ್ತೀನಿ ಸಿ ಎಂ ಅಂದ್ರೆ ಹೆಂಗೆ ಅನ್ನೋದು ಒಂದು ಇನ್ನೊಂದು ಹಾಸ್ಯಾಸ್ಪದ ಅಂದ್ರೆ ನಾ ಎಲ್ಲಿ ಮಂತ್ರಿ ಕೇಳಕ್ಕೆ ನಾವು ಆಸೆ ಇಲ್ಲ ತಿಳಿದು ಅಂತದ ಮಂತ್ರಿ ನಡೆದಕ್ಕಿಲ್ಲ, ಅದನ್ನು ಮಂತ್ರಿ ಮಾಡಬೇಕಂತ ಲಾಬಿ ಮಾಡೋದು ಇಕ್ಕಿ ಕೊಡೋದು ಹೊಳ್ಳಿ ಮತ್ತು ಬಿಜಾಪುರ ಬಂದು ಕೂಡಲೇ ನಾ ಯಾರಿಗೇನು ಕೈಕಾಲು ಬೆಳೆಯಂಗಿಲ್ಲ, ಯಾರಿಗೆ ನಾನು ಕೇಳಂಗಿಲ್ಲ ಅನ್ನೋದಿಲ್ವ. ಇದು ಯಾಕೆ ನಾನು ಪತ್ರಿಕೆ ಬಂದು ನಿಮ್ಮೊಂದು ಮಾತಾಡ್ಬೇಕಾಗಿದೆ ಅಂದ್ರೆ, ಎಷ್ಟು ಜನ ಸಹನೆ ಮಾಡೋದು ತಿಳ್ಕೊತಾ ಕೊಂಡ್ರಾಕ್ಬೇಕಲ್ಲ, ಜನ ಕೇಳಿ ಸುಮ್ಕೊಂಡಿರ್ತಾರ, ಜನರಿಗೆ 10 ಸಲ ಸುಳ್ಳೇ 100 ಸಲ ಹೇಳಿದ್ರೆ ಸತ್ಯ ಆಗ್ತದಂತ. ಅದಕ್ಕೆ ನಾನು ಬಹಿರಂಗವಾಗಿ ಇದನ್ನು ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ದಯವಿಟ್ಟು ನಾನು ವಿನಂತಿ ಅದ, ನಾವೇ ನೀವೇ ನಮ್ಮ ಸೇತುವೆ, ಈಗ ನಾವು ಸರ್ಕಾರದಾಗಿಲ್ಲ ಅಧಿಕಾರದಾಗಿಲ್ಲ. ಮತ್ತು ನಾನು ಹೇಳಿದೆ, ನಾನು ಎಲ್ಲರೂ ಮಾತಾಡಬೇಕಪ್ಪ ಅಂದ್ರೆ ಎಲ್ಲರೂ ಫಂಕ್ಷನ್ ಅನ್ನು ಕರೆದಿರ್ತಾರೆ ಅತಿಥಿಗಳಾಗಿ, ಕಾರ್ಯಕ್ರಮ ನಾವು ರಾಜಕಾರಣ ಬೆಳೆಸ್ಬೋ ಬೇಳಿ ಬೇಯಿಸ್ಕೊಳ್ಳೋದಂತ ಸರಿಯಲ್ಲ ಅಂತ ಅಂದ್ಬಿಡ್ತೀನಿ. ಅವ್ರಿಗೆ ಅದು ಜ್ಞಾನ ಇಲ್ಲ, ಇವ್ರು ಸರ್ಕಾರಿ ಕಾರ್ಯಕ್ರಮದಾಗ ಒದೇ ಹೊಡೆಯವರು, ಖಾಸಗಿ ಕಾರ್ಯಕ್ರಮಕ್ಕೆ ಒದೇ ಹೊಡೆಯವರು, ಆ 2A ಮೀಸಲಾತಿ ಹೋರಾಟದಾಗೂ ರಾಜಕೀಯ ಮಾತಾಡೋದು. ಒಂದರೆ ಚೆಕ್ ಮಾಡಿ ನೋಡಿ, ಒಮ್ಮೆ ಯಡಿಯೂರಪ್ಪಗೆ ಚಲೋ ಅನ್ನೋದು, ಯಡಿಯೂರಪ್ಪ ಇದು ಮೋದಿಯವರಿಗೆ ಟೀಕೆ ಮಾಡ್ಯಾರ ಆ ಕಡೆ ರೆಕಾರ್ಡ್ ಮೇಲೆ. ಇವ್ರು ಬಿಜೆಪಿ ಸೇರ್ಕಿದ್ ಮೊದಲು ಮೋದಿಯವರಿಗೆ ಟೀಕೆ ಮಾಡ್ಯಾರ,
ಅಚ್ಚೇದಿನ ಎಲ್ಲಿ ಅಚ್ಚೇದಿನ ಅದಾವ ಅಂತ ಹೇಳಿ ಯಾವಾಗೇ ಟೀಕೆ ಮಾಡಿದ್ರು. ಸಂತೋಷಿ ಟೀಕೆ ಮಾಡೋದು ಯಾರಿಗೆ ಬಿಟ್ಟಿರೋ ಎಲ್ಲರಿಗಿಂತ ಸಾಕ್ಷಿ ಅಂದ್ರೆ ಇಡೀ ದೇಶದಾಗ ಒಬ್ಬರೇ ಕಾಣಿಸ್ತಾರೆ.